ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಹಿರೇಕೊಗಲೂರಿನ ಪ್ರಾಚೀನ ತ್ರಿಕೂಟ ಈಶ್ವರ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರು ಹೋಬಳಿಯ ಹಿರೇಕೊಗಲೂರಿನ ಗ್ರಾಮದಲ್ಲಿರುವಂತಹ ಪ್ರಾಚೀನ ತ್ರಿಕೂಟ ಮಾದರಿಯಲ್ಲಿರುವ ಈಶ್ವರ ದೇವಾಲಯವನ್ನು ಹಿರೇಕೊಗಲೂರಿನ ಗ್ರಾಮಸ್ಥರು ಸರ್ಕಾರದ ವತಿಯಿಂದಲೂ ಹಾಗೂ ಗ್ರಾಮಸ್ಥರ ಕೊಡುಗೈ ದಾನಿಗಳ ಮೂಲಕ ಪುನರುತ್ಥಾನಗೊಳಿಸಿ ಪ್ರಾಚೀನತೆಯ ವಾಸ್ತುಶಿಲ್ಪ ಹಾಗೂ ಕಲೆಯನ್ನು ಸಜೀವಗೊಳಿಸಿರುವುದನ್ನು ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ದೇವಾಲಯದ ಪುನರ್ ನಿರ್ಮಾಣಕ್ಕೆ 1932 ಹೊಸಮನೆ ಗೌಡರ ರಂಗಪ್ಪನವರ ಹೆಸರನ್ನು ಪುನರ್ ಈ ದೇವಾಲಯದ ಕಲ್ಲಿನ ಗೋಡೆಯ ಮೇಲೆ ಪುನರ್ ಮೂಡಿಸಿರುವುದನ್ನು ಕಾಣಬಹುದಾಗಿದೆ. ಸ್ನೇಹಿತರೆ, ಇನ್ನೊಂದು ಭಾಗದಲ್ಲಿ ಚಿತ್ರದುರ್ಗದ ಕೋಟೆಯ ಮುಂಭಾಗದಲ್ಲಿರುವಂತೆ ಇಲ್ಲಿಯೂ ನಾಗರಹಾವಿನ ಕೆತ್ತನೆ ಇದೆ. ಸ್ನೇಹಿತರೆ, ಈಗ ನಾನು ದೇವಾಲಯದ ಒಳಗೆ ಪ್ರವೇಶ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಈಗ ನೋಡಿ, ಒಳಗಡೆ ಬಂದ ತಕ್ಷಣವೇ ಗಣಪತಿಯನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಅತ್ಯಂತ ಗಮನ ಸೆಳೆಯುವ ಮೂರ್ತಿ ಅಂತಂದರೆ ನೀವು ನೋಡ್ತಾ ಇರುವಂತಹ ಗಣಪತಿಯ ವಿಗ್ರಹ. ಬಹಳ ಅಪರೂಪವೆನಿಸುವಂಥ ಈ ಗಣಪತಿಯ ವಿಗ್ರಹದ ಕಿವಿಗಳು ಬಹಳ ಅಗಲವಾಗಿಯೂ ಮುಖದಲ್ಲಿ ಗಾಂಭೀರ್ಯತೆ ಇರುವುದು ಇಲ್ಲಿನ ವಿಶೇಷ. ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನೋಡಿ ಗಣಪತಿಯ ವಿಗ್ರಹ. ಮತ್ತು ಈ ಗಣಪತಿಯ ವಿಗ್ರಹ ಎಷ್ಟು ಪ್ರಾಚೀನತೆಗೆ ಸೇರಿದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಸ್ನೇಹಿತರೆ ನೋಡಿ, ಬೇರೆ ಕಡೆಗಿಂತಲೂ ವಿಭಿನ್ನವಾಗಿ ಆ ಮುಖದ ಮತ್ತು ಸೊಂಡಿಲು ಬಂದಿರುವಂತಹ ರೀತಿ ಎಷ್ಟು ಸುಂದರವಾಗಿದೆ ಅಂತಂದರೆ, ಬೇರೆ ಕಡೆ ನೋಡುವಂತಹ ಗಣಪತಿಗೂ ಇಲ್ಲಿರುವಂಥ ಗಣಪತಿಗೂ ವಿಶೇಷವಾದಂಥ ಮಾಹಿತಿಯೇ ಮತ್ತು ವಿಚಾರಗಳು ಇದೆ. ಸ್ನೇಹಿತರೆ, ಈಗ ತಾವು ನೋಡ್ತಾ ಇದ್ದೀರಿ, ಇದು ಈಶ್ವರ ಗುಡಿ. ಇದರಲ್ಲಿ ನಾನು ಹೇಳಿದ್ನಲ್ಲ, ತ್ರಿಕೂಟ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಇದರೊಳಗೆ ಪ್ರವೇಶ ಮಾಡಿದಾಗ ಮೂರು ಕಡೆ ಗರ್ಭಗುಡಿ ಇದೆ. ಈಗ ನೋಡ್ತಾ ಇದ್ದೀರಿ, ನಾವು ಹೋಗುವಂಥ ಎಡಗಡೆಯಲ್ಲಿರುವಂತಹ ಈಶ್ವರ ದೇವಾಲಯ. ಸ್ನೇಹಿತರೆ, ಇಲ್ಲಿರುವಂತಹ ಸುಂದರವಾದಂಥ ಈಶ್ವರ ಲಿಂಗ ನೋಡಿ ಹೇಗಿದೆ ಅಂತ ಹೇಳಿ, ಅದರ ಮುಂದೆ ತ್ರಿಶೂಲವನ್ನು ನಿಲ್ಲಿಸಿರುವಂಥದ್ದು. ಸ್ನೇಹಿತರೆ, ಇದು ಯಾವ ಕಾಲಕ್ಕೆ ಸೇರಿದೆ ಅಂತಂದರೆ ಬಹಳಷ್ಟು ಸಂಶೋಧನೆಯ ಅಗತ್ಯ ಇದೆ. ಇದರ ಪ್ರಕಾರ ಇಲ್ಲಿ ಹೇಳುವಂಥ ರೀತಿಯಲ್ಲಿ 1200 ವರ್ಷಗಳ ಇತಿಹಾಸ ಇದೆ ಈ ದೇವಾಲಯಕ್ಕೆ. ಇದು ನೊಣಂಬರ ಕಾಲದ್ದು, ಅಲ್ಲಿರುವಂಥ ಅಧೀನ ರಾಜರು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ರು ಅನ್ನುವಂಥ ಮಾತೂ ಇದೆ. ಸ್ನೇಹಿತರೆ, ಈ ದೇವಾಲಯವನ್ನು ಪುನರ್ ನಿರ್ಮಾಣ ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ, ಹಿಂದಿನ ಶಿಲ್ಪಕಲೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಆಗಿನ ಇದ್ದಂತಹ ಕಲ್ಲುಗಳನ್ನೇ ಗೋಡೆಯಲ್ಲೂ ಬಳಸಿದ್ದಾರೆ. ಹಾಗೆ ಕಂಬಗಳನ್ನು ಸಹ ಅದೇ ರೀತಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿನ ವೈಶಿಷ್ಟ್ಯ. ಸ್ನೇಹಿತರೆ, ಅಲ್ಲದೆ ಈ ಈಶ್ವರ ದೇವಾಲಯದಲ್ಲಿ ನೋಡಿ, ಮೇಲುಗಡೆಯಿಂದ ಬೆಳಕು ಬರೋದಕ್ಕೂ ಒಂದು ರೀತಿ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಹೋದಾಗ ಅಲ್ಲಿ ಕತ್ತಲು ಇದ್ದರೂ ಸಹ ಮೇಲುಗಡೆ ಬರ್ತಾ ಇದ್ದಂಥ ಬೆಳಕಿನಿಂದ ನಾವು ಇದನ್ನು ವಿಡಿಯೋ ಮಾಡಿದ್ದೇವೆ. ಸ್ನೇಹಿತರೆ, ಇಲ್ಲಿರುವಂಥ ಗರ್ಭಗುಡಿಯ ಮೇಲುಗಡೆ ಇರುವಂತಹ ನೋಡಿ, ಆ ಗರ್ಭಗುಡಿಯ ದ್ವಾರ ಅಂತ ಹೇಳ್ತೇವಲ್ಲ, ಆ ಕಲ್ಲನ್ನು ನೋಡಿದಾಗಲೇ ನಿಮಗೆ ಗೊತ್ತಾಗತ್ತೆ ಅದರ ಪ್ರಾಚೀನತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ಇಲ್ಲಿ ಈಶ್ವರ ದೇವಸ್ಥಾನ ಅಂತ ಇದ್ದಾರೆ. ಸ್ನೇಹಿತರೆ, ನಾನು ಹೇಳೋದು ಏನು ಅಂತಂದರೆ, ಇದು ಇದನ್ನು ಪುನರುಜ್ಜೀವನ ಮಾಡಿರುವಂಥದ್ದು. ಸ್ನೇಹಿತರೆ, ಈಗ ನೋಡಿ ನೋಡಿ, ಇಲ್ಲಿ ಎರಡು ಲಿಂಗಗಳಿ, ಆ ಎರಡು ನಂದಿಗಳಿವೆ, ಒಂದು ದೊಡ್ಡ ನಂದಿ, ಇನ್ನೊಂದು ಚಿಕ್ಕ ನಂದಿ. ಇರುವಂಥದ್ದು ಈಶ್ವರಲಿಂಗ ಒಂದೇ. ಅಂದರೆ ಒಂದು ನಂದಿ ಇಲ್ಲಿ ಮೂಲತಃ ಇಲ್ಲೇ ಇದ್ದಿದ್ದು ಇನ್ನೊಂದು ಲಿಂಗ ನಂದಿಯನ್ನು ತಂದಿರಬಹುದು. ಅಂದರೆ ಈಶ್ವರ ದೇವಸ್ಥಾನದ ಈ ಪ್ರಾಮುಖ್ಯತೆ ಏನು ಅಂತಂದರೆ, ಇಲ್ಲಿ ಈಶ್ವರ ಇದ್ದಾನೆ, ಗಣಪತಿ ಇದ್ದಾನೆ, ಹಾಗೇ ಚೌಡೇಶ್ವರಿ ಅಥವಾ ಪಾರ್ವತಿ ದೇವಿ ಇದ್ದಿರುವಂತಹ ಸಾಧ್ಯತೆ ಇದೆ. ಇದೊಂದು ನೋಡ್ತಾ ಇದ್ದೀರಿ ನೋಡಿ, ಇಲ್ಲೊಂದು ವಿಶೇಷ ನೋಡಿ,
ಚೌಡಮ್ಮನ ಕಂಬದೊಳಗಿದೆ, ಎಡಭಾಗದಲ್ಲಿರುವಂಥ ಕಂಬದಲ್ಲಿ ಅನ್ನುವಂತಹ ನಂಬಿಕೆ ಇದೆ. ಈಗ ನಾವು ಹೇಳಿದ್ನಲ್ಲ, ಶಿವನ ಎದುರುಗಡೆ ಇರುವಂಥ ಗರ್ಭಗುಡಿಯಲ್ಲಿ ಏನೂ ಇಲ್ಲ. ಸದ್ಯಕ್ಕೆ ಗಣಪತಿಯ ಮೂರ್ತಿಯನ್ನು ಒಂದು ಅತ್ಯಂತ ಪ್ರಾಚೀನವಾದದ್ದು. ಇಲ್ಲಿನ ವಿಶೇಷ ಅಂದರೆ ಎರಡು ಗಣಪತಿಗಳು, ಒಂದು ನಾವು ಮೊದಲೇ ನೋಡಿದ್ವಲ್ಲ ನಾಲ್ಕು ಕಂಬಗಳ ಮಧ್ಯ ಸಭಾಗೃಹದಲ್ಲಿದ್ದದ್ದು, ಇನ್ನೊಂದು ಈ ಈಶ್ವರ ದೇವಾಲಯದ ಮುಂದುಗಡೆ ಇರುವಂಥದ್ದು. ಗರ್ಭಗುಡಿಯ ಮುಂದುಗಡೆ ಇರುವಂತಹ ಗರ್ಭಗುಡಿಯಲ್ಲಿ ಯಾವ ದೇವರೂ ಇಲ್ಲ, ಅಲ್ಲಿ ಗಣಪತಿಯ ಮೂರ್ತಿಯನ್ನು ಇಟ್ಟಿದ್ದಾರೆ ಅಷ್ಟೇ. ಸ್ನೇಹಿತರೆ, ಬಹಳ ವಿಶೇಷ ಅಂತಂದರೆ ಈ ಕಂಬಗಳಲ್ಲಿ ನೋಡಿ ಎಂತಹ ನೈಪುಣ್ಯತೆಯ ಕಲೆ ಇದೆ ಅಂಥೇಳಿ. ಇದನ್ನು ನೋಡಿದಾಗ ನಿಜ ಗ್ರಾಮಸ್ಥರು ಹೇಳೋ ಹಾಗೆ ಇದು ಅತ್ಯಂತ ಪ್ರಾಚೀನವಾದದ್ದು ಅನ್ನೋದನ್ನು ಇಲ್ಲಿನ ಕಲ್ಲಿನ ಕಂಬ ಸಾರಿ ಸಾರಿ ಹೇಳ್ತಾ ಇದೆ. ತಾವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಈಗ ಇಲ್ಲಿರುವಂತಹದ್ದು ಏನು ಅಂತಂದರೆ ಚೌಡೇಶ್ವರಿ, ಅವಳೇ ಮುಂದುಗಡೆ ಹೋದ ತಕ್ಷಣ ನಾವು ಆ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡಿದಾಗ ಮಧ್ಯದಲ್ಲಿ ಇರುವಂತಹದ್ದು ಅಂದರೆ ಮುಂದುಗಡೆ ಇರುವಂಥದ್ದೇ ಚೌಡೇಶ್ವರಿ ದೇವಾಲಯ. ಇದು ಪ್ರಾಚೀನ ಅಲ್ಲದೆ ಇದ್ರೂ ಇತ್ತೀಚೆಗೆ ಇದೆ, ಆದರೆ ಅಲ್ಲಿರುವಂತಹ ದ್ವಾರ ಇದೆಯಲ್ಲ ಕಲ್ಲಿನ ದ್ವಾರ, ಗರ್ಭಗುಡಿಯ ದ್ವಾರ, ಅವೆಲ್ಲವೂ ಪ್ರಾಚೀನತೆಯನ್ನು ಸಾರಿ ಸಾರಿ ಹೇಳ್ತಾ ಇದೆ. ಸ್ನೇಹಿತರೆ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಇದಕ್ಕೆ ಇಲ್ಲಿನ ಗ್ರಾಮಸ್ಥರ ಸಹಕಾರ, ಆ ಒಗ್ಗಟ್ಟು ಎಷ್ಟರ ಮಟ್ಟಿಗಿದೆ ಅಂತಂದರೆ ಈ ದೇವಾಲಯವನ್ನು ನಿರ್ಮಾಣ ಪುನರ್ ನಿರ್ಮಾಣ ಮಾಡೋದಕ್ಕೆ ಅವರು ತಗೊಂಡಿರುವಂತಹ ಕ್ರಮ ಮತ್ತು ಸರ್ಕಾರದಿಂದಾಗಲಿ ಅಥವಾ ಗ್ರಾಮಸ್ಥರ ಕೊಡುಗೈ ದಾನದಿಂದಾಗಲಿ ಎಷ್ಟರ ಮಟ್ಟಿಗೆ ಅವರು ಆ ಪ್ರಯತ್ನವನ್ನು ಮಾಡಿ ಆ ಪುರಾತನ ದೇವಾಲಯವನ್ನು ಉಳಿಸ್ಕೊಂಡಿದ್ದಾರೆ. ಈಗ ನಿಮಗೆ ದೇವಾಲಯದ ಹೊರಗಡೆಯ ದೃಶ್ಯವನ್ನು ತೋರಿಸ್ತಾ ಇದ್ದಾನೆ. ಎಷ್ಟರ ಮಟ್ಟಿಗೆ ನೋಡಿ ಹಿಂದಿನ ಪ್ರಾಚೀನತೆಯನ್ನು ಹೇಗೆ ಉಳಿಸ್ಕೊಂಡು ಅದನ್ನು ನವನಾವೀನ್ಯತೆಯಿಂದ ಕಂಗೊಳಿಸೋ ಹಾಗೆ ಮಾಡಿದ್ದಾರೆ ಅನ್ನೋದನ್ನು ಸ್ನೇಹಿತರೆ ಇದನ್ನು ನಾವು ನೋಡಬೇಕಾಗಿದೆ. ನೋಡಿ ದೇವಾಲಯದ ಮೇಲ್ಗಡೆ ಇರುವಂತಹ ವಿಮಾನ ಗೋಪುರ ಎಷ್ಟು ಚೆನ್ನಾಗಿದೆ. ಹಾಗೇನೆ ನೋಡಿ ಮೂರು ಕಡೆ ಇದನ್ನೇ ತ್ರಿಕೂಟ ಅಂದರೆ, ತ್ರಿಕೂಟದಲ್ಲಿ ಇನ್ನೊಂದು ವಿಶೇಷ ಅಂದರೆ ಪ್ರತಿ ಗರ್ಭಗುಡಿಯ ಮೇಲ್ಗಡೆ ಒಂದೊಂದು ಗೋಪುರ ಇರುತ್ತೆ. ಇದನ್ನು ಹೊಸ ರೀತಿಯಲ್ಲಿ ಪುನರುಜ್ಜೀವನ ಮಾಡಿರೋದರಿಂದ ಆ ಶಿವಲಿಂಗ ಇರುವುದೇ ಮಧ್ಯದಲ್ಲಿ ಇರುವಂಥದ್ರ ಮೇಲೆ ಈ ಮೇಲ್ಗಡೆ ಇರುವಂತಹ ವಿಮಾನ ಗೋಪುರವನ್ನು ನಾವು ನೋಡ್ತಾ ಇದ್ದೇವೆ. ಸ್ನೇಹಿತರೆ ನೋಡಿ ದೇವಾಲಯದ ಒಂದು ಸುತ್ತನ್ನು ಬರ್ತಾ ಇದ್ದೇನೆ, ಹಾಗೇನೆ ದೇವಾಲಯದ ಮುಂದುಗಡೆ ಬಂದಿದ್ದೇನೆ. ನಿಮಗೆ ಮೊದಲೇ ತೋರಿಸಿದ್ದೆ, ನಾನು ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಈ ದೇವಾಲಯದ ಮುಂದುಗಡೆ ಸ್ನೇಹಿತರೆ ಶಾಸನದ ಕಲ್ಲುಗಳಿದ್ದಾವೆ, ಹಾಗೇನೆ ಮಹಾಸತಿಗಲ್ಲಿದೆ, ವೀರ ಕಲ್ಲುಗಳಿದ್ದಾವೆ. ಅಂದರೆ ಇವೆಲ್ಲ ಏನನ್ನು ಹೇಳುತ್ತೆ ಅಂದರೆ ಇಲ್ಲಿ ಇದೊಂದು ವೀರತ್ವ ಇರುವಂತಹ ಗ್ರಾಮ. ನಾನು ನನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಬಗ್ಗೆ ಮಾಡಿದಾಗ ಇದರ ಬಗ್ಗೆ ನಾನು ಬಹಳಷ್ಟು ವಿಚಾರಗಳನ್ನು ಉಲ್ಲೇಖಿಸಿದ್ದೆ. ತಾವು ಆ ಬಗ್ಗೆ ವೀರಭದ್ರ ಸ್ವಾಮಿಯ ದೇವಾಲಯದ ಬಗ್ಗೆ ನಾನು ಮಾಡಿರುವಂಥ ವಿಡಿಯೋವನ್ನು ತಾವು ನೋಡಬೇಕು ಅಂತ ಹೇಳ್ತಾ, ಈಗ ನೋಡಿ ಮತ್ತೆ ಹೇಳ್ತಾ ಇದ್ದೇನೆ. ಆ ದೇವಾಲಯದ ಗೋಪುರವನ್ನು ಹಿಂದೆ ಹೇಗಿತ್ತು ಅದೇ ರೀತಿ ಈಗ ನಿಮಗೆ ಹೇಳಿದ್ದೆ ನೋಡಿ, ಶಾಸನದ ಕಲ್ಲುಗಳಿದ್ದಾವೆ, ವೀರಗಲ್ಲುಗಳಿದ್ದಾವೆ. ಈ ಎಲ್ಲ ವಿಚಾರಗಳನ್ನು ನಮ್ಮ ಹಿರೇಕೊಗಲೂರಿನ ಗ್ರಾಮಸ್ಥರು ನಮ್ಮ ವಿಡಿಯೋ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೆಲ್ಲ ಮಹಾಶಿವರಾತ್ರಿಯ ಕಾಲದಲ್ಲಿ ಸೋಮವಾರ ಎಲ್ಲ ರೀತಿಯಲ್ಲೂ ಈ ಶಿವನಿಗೆ ದೈನಂದಿನ ಪೂಜೆಯೂ ಚೆನ್ನಾಗಿ ನಡೀತಾ ಇದೆ. ಹಾಗೇನೆ ಇಲ್ಲಿರುವಂಥ ಮತ್ತೊಂದು ವಿಶೇಷವನ್ನು ತೋರಿಸ್ಬೇಕು ಅಂದರೆ ಇಲ್ಲಿ ಎರಡು ಹನುಮಂತ ದೇವರು, ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ, ಅದರಲ್ಲಿ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೇನೆ. ನೋಡಿ ಅಲ್ಲಿರುವಂಥ ಪ್ರಾಚೀನತೆಯ ಗಣಪತಿ ಇರಬಹುದು, ನಂದಿ ಇರಬಹುದು, ಮತ್ತು ಮಹಾಸತಿ ಅದರಲ್ಲಿರುವಂತಹ ಶಕ್ತಿ ದೇವತೆಯರು ಇರಬಹುದು, ಅದನ್ನು ತೋರಿಸ್ತಾ ಇದ್ದೇನೆ. ಇಲ್ಲಿರುವಂಥ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಮಾಡಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಸ್ನೇಹಿತರೆ ಯಾವತ್ತೂ ಅಷ್ಟೇ, ಯಾವುದೇ ಒಂದು ಊರಿಗೆ ಹೋದಾಗ ಹನುಮಪ್ಪನ ಗುಡಿ ಇಲ್ಲದೆ ಇರುವಂತಹ ಊರೇ ಇಲ್ಲ ಅನ್ನುವಂಥ ಒಂದು ಮಾತಿದೆ, ಅದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಸ್ನೇಹಿತರೆ ನೋಡಿ ಇನ್ನೊಂದು, ಈಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದರ ಪ್ರಾಚೀನತೆಯನ್ನು ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಸುಂದರವಾದಂತಹ ಆಂಜನೇಯನ ಮೂರ್ತಿ, ಹನುಮಂತನ ಮೂರ್ತಿ. ಹನುಮಂತ ಎಲ್ಲಿರ್ತಾನೋ ಅಲ್ಲಿ ಆ ಊರಿಗೆ ಯಾವುದೇ ಭಯವಿಲ್ಲ. ಒಂದು ರೀತಿಯ ವೀರತೆ ಧೀರತೆ ಅನ್ನುವಂಥದ್ದು ಹನುಮಂತ ದೇವರನ್ನು
ಪೂಜೆ ಮಾಡೋದರಿಂದ ನಂಬುವುದರಿಂದ ಆಗತ್ತೆ ಅನ್ನುವಂಥದ್ದು ನಮ್ಮ ಆಸ್ತಿಕರ ಭಾವನೆ ಸ್ನೇಹಿತರೆ. ಹೀಗೆ ಈ ಹಿರೇಕೊಗಲೂರು ಅನ್ನುವಂಥದ್ದು ವೀರಭದ್ರೇಶ್ವರ ದೇವಸ್ಥಾನ, ಮತ್ತು ಕರಿಯಮ್ಮ ದೇವಸ್ಥಾನ, ಮತ್ತು ಆಂಜನೇಯ ದೇವಸ್ಥಾನ, ಈಶ್ವರ ದೇವಸ್ಥಾನ, ಗಣಪತಿಯ ಗುಡಿಗಳಿಂದ ಈ ಊರು ಪುಣ್ಯ ಪಾವನ ಅನಿಸ್ಕೊಂಡಿದೆ. ಸ್ನೇಹಿತರೆ, ತಾವು ಸಂತೆಬೆನ್ನೂರಿಗೆ ಬಂದಾಗ ಹತ್ತಿರದಲ್ಲಿರುವಂತಹ ಈ ಹಿರೇಕೊಗಲೂರು ಊರಿಗೆ ಬಂದು ಇಲ್ಲಿರುವಂತಹ ದೇವಾಲಯವನ್ನು ನೋಡಿ ಅತ್ಯಂತ ಒಂದು ಆನಂದವನ್ನು ಪಡಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.